ನಮಸ್ಕಾರ ವೀಕ್ಷಕರೇ ಅಪ್ಪಾಜಿ ಅಕಾಡೆಮಿಗೆ ಸ್ವಾಗತ ಆರೋಗ್ಯ ಇಲಾಖೆಯಲ್ಲಿ ಭರ್ಜರಿ ನೇಮಕಾತಿ ರಾಜ್ಯದ ವಿವಿಧ ಜಿಲ್ಲೆಯಲ್ಲಿ ಹದಿಮೂರು ನೂರ ಐವತ್ತಾರು ಹುದ್ದೆಗಳನ್ನು ಆರೋಗ್ಯ ಇಲಾಖೆ ಇದ್ದದ್ದು ನೇಮಕಾತಿ ಮಾಡಿಕೊಳ್ಳುವಂಥ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದೆ ಸ್ನೇಹಿತರೆ ಈ ಒಂದು ಹುದ್ದೆಗಳ ಕಂಪ್ಲೀಟ್ ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಸ್ನೇಹಿತರೆ ಇದೇ ಮೊದಲ ಬಾರಿಗೆ ಅಪ್ಪಾಜ್ ಅಕಾಡೆಮಿಯಲ್ಲಿ ಇರತಕ್ಕಂಥ ವೀಡಿಯೋಗಳನ್ನು ನೋಡ್ತಾ ಇದ್ದರೆ ನಮ್ಮ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನನ್ನು ಇರಿ ನಮ್ಮ ಅಕಾಡೆಮಿಯ ಮೂಲಕವಾಗಿ ನಿಮಗೆ ಭಾರತ ಸಂವಿಧಾನ ಹಾಗೂ ಮೋಟಿವೇಶ್ನಲ್ ವೀಡಿಯೋಗಳು ಮತ್ತು ಜನರಲ್ ಕನ್ನಡ ವಿಡಿಯೋಗಳು ಹಾಗೂ ಸಿಂಪಲ್ ಟ್ರಿಕ್ ಸಿರೀಸ್ನಂತಹ ವಿಡಿಯೋಗಳನ್ನು ಕೂಡ ನಮ್ಮ ಅಕಾಡೆಮಿ ಹತ್ರ ಪ್ರೊವೈಡ್ ಮಾಡ್ತಾ ಇದ್ದೀವಿ ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ನಮ್ಮ ಪೇಜನ್ನು ಫಾಲೋ ಮಾಡುವ ಮೂಲಕವಾಗಿ ವಿವಿಧ ರೀತಿಯಾದಂಥ ನೋಟ್ಸ್ಗಳನ್ನು ನಾವು ಪ್ರಿಪೇರ್ ಮಾಡಿ ನಿಮಗೆ ಸೇರ್ ಮಾಡ್ತಾ ಇರ್ತೀವಿ ಸೊ ಹಾಗಾಗಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಗಳಲ್ಲಿ ಅಪ್ಪಾಜ್ ಅಕಾಡೆಮಿಯನ್ನು ಫಾಲೋ ಮಾಡಿ ಸ್ನೇಹಿತರೆ ನಂತರ ವಾಟ್ಸಪ್ ಗ್ರೂಪ್ಗಳಿದೆ ವಾಟ್ಸಪ್ ಗ್ರೂಪ್ಗಳ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ಸ್ನೇಹಿತರೆ ಸೊ ಅಲ್ಲಿನೂ ನೀವು ಅದರ ಮೂಲಕವಾಗಿ ನಮ್ಮ ವಾಟ್ಸಪ್ ಗ್ರೂಪ್ಗಳಿಗೂ ಕೂಡ ಜಾಯ್ನ್ ಆಗಬಹುದಾಗಿದೆ ಈ ಒಂದು ಹುದ್ದೆಗಳಿಗೆ ಇರುವಂತಹ ವಯೋಮಿತಿಯನ್ನು ನೋಡೋದಾದರೆ ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದು ಮತ್ತು ಮಾಜಿ ಸೈನಿಕರಿಗೆ ಮೂವತ್ತೈದು ವರ್ಷ ವಯಸ್ಸಿನ ಮಿತಿಯನ್ನು ನಿಗದಿಪಡಿಸಲಾಗಿದೆ ಟು ಇ ಟು ಬಿ ತ್ರೀ ಎ ತ್ರೀ ಬಿಗೆ ಗೆ ನಲವತ್ತು ವರ್ಷ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷ ವಯಸ್ಸಿನ ಮಿತಿಯನ್ನು ನಿಗದಿಪಡಿಸಲಾಗಿದೆ ಈ ಹುದ್ದೆಗಳಿಗೆ ಇರುವಂತಹ ಶೈಕ್ಷಣಿಕ ಅರ್ಹತೆಯನ್ನು ನೋಡೋದಾದರೆ ಬಿ ಎಸ್ ಸಿ ನರ್ಸಿಂಗ್ ಪೋಸ್ಟ್ ಬಿ ಎಸ್ ಸಿ ನರ್ಸಿಂಗ್ ಇವರು ರಾಜ್ಯ ನರ್ಸಿಂಗ್ ಕೌನ್ಸಿಲ್ ಕೆ ಎನ್ ಸಿ ಮತ್ತು ಬಿ ಎನ್ ಸಿ ಇಂದ ನೋಂದಣಿ ಹೊಂದಿರಬೇಕು ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿರಬೇಕು ಅವರೆಲ್ಲರೂ ಕೂಡ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಸ್ನೇಹಿತರೆ ಈ ಒಂದು ಇರುವಂತಹ ವೇತನವನ್ನ ನೋಡೋದಾದ್ರೆ ವೇತನ ಇದ್ದದ್ದು ಜಿಲ್ಲಾವಾರು ಬದಲಾಗ್ತಾ ಇದೆ ಸೊ ಇಪ್ಪತ್ನಾಲ್ಕು ಸಾವಿರದ ಎರಡು ನೂರು ಎರಡು ನೂರು ರೂಪಾಯಿಯನ್ನ ಶಿವಮೊಗ್ಗ ಗದಗ್ ಉತ್ತರ ಕನ್ನಡ ರಾಯಚೂರು ವಿಜಯಪುರ ಚಿಕ್ಕಮಗಳೂರು ಮತ್ತು ಬಾಗಲಕೋಟೆ ಜಿಲ್ಲೆಯ ಅಭ್ಯರ್ಥಿಗಳು ಪಡೆದುಕೊಂಡರೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಸಂಬಳವನ್ನು ಚಿತ್ರದುರ್ಗ ಚಾಮರಾಜನಗರ ಹಾವೇರಿ ಜೊತೆಗೆ ಹೆಚ್ಚುವರಿಯಾಗಿ ಒಳ್ಳೆಯ ರೀತಿಯಾದಂತಹ ಪರ್ಫಾರ್ಮೆನ್ಸನ್ನು ಅವರು ನೀಡಿದಲ್ಲಿ ಬೇಸ್ ಇನ್ಸೆಂಟಿವ್ ಅಂತ ಹೆಚ್ಚುವರಿಯಾಗಿ ಎಂಟು ಸಾವಿರ ರೂಪಾಯಿಗಳ ವೇತನವನ್ನು ಈ ಅಭ್ಯರ್ಥಿಗಳು ಪಡೆದುಕೊಳ್ಳಿದ್ದಾರೆ ನಂತರ ಈ ಹುದ್ದೆಗಳಿಗೆ ಬೇಕಾದಂಥ ಈ ಒಂದು ಹುದ್ದೆ ಇದ್ದದ್ದು ಮಧ್ಯಮ ಹಂತದ ಆರೋಗ್ಯ ಪ ಪೂರೈಕೆದಾರರ ಹುದ್ದೆಗೆ ಸಂಬಂಧಿಸಿದಂತಹ ಗುತ್ತಿಗೆ ಆರ ಆಧಾರದ ಮೇಲಿನ ನೇಮಕಾತಿ ಪ್ರಕ್ರಿಯೆ ಇದಾಗಿರುತ್ತೆ ಆನ್ಲೈನ್ ಅರ್ಜಿ ಸಲ್ಲಿಕೆಯ ದಿನಾಂಕಗಳು ಈ ರೀತಿಯಾಗಿವೆ ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭಿಕ ದಿನಾಂಕ ಇದ್ದದ್ದು ಇಪ್ಪತ್ತ್ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತು ಆದರೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಇದ್ದದ್ದು ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತಾಗಿರುತ್ತೆ ಸ್ನೇಹಿತರೆ ಫಲಿತಾಂಶವನ್ನು ಪ್ರಕಟಣೆ ಮಾಡುವ ದಿನಾಂಕವನ್ನು ಕೂಡ ಮುಂಚೆ ನಿಗದಿಪಡಲಾಗಿದೆ ಅದು ಎರಡು ಎಂಟು ಎರಡು ಸಾವಿರದ ಇಪ್ಪತ್ತು ಅದರರ್ಥ ಎರಡು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತರಂದು ಇದರ ಫಲಿತಾಂಶವನ್ನು ಕೂಡ ಪ್ರಕಟಣೆ ಮಾಡಲಿದ್ದಾರೆ ಸೊ ನಂತರದಲ್ಲಿ ದಾಖ ದಾಖಲೆ ಪರಿಶೀಲನೆ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತರಂದು ನಡೆಯುತ್ತಾ ಇದೆ ಸ್ನೇಹಿತರೆ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀವು ಪಡೆದುಕೊಳ್ಳಲಿಕ್ಕೆ ಬಯಸಿದಲ್ಲಿ ಎಚ್ ಟಿ ಟಿ ಪಿ ಡಬ್ಲ್ಯೂ 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 ಕರ್ನಾಟಕ ಗವರ್ನಮೆಂಟ್ ಇನ್ ಅನ್ನುವಂಥ ವೆಬ್ಸೈಟ್ಗೆ ವಿಸಿಟ್ ಮಾಡಿದಲ್ಲಿ ಖಂಡಿತವಾಗಿ ಈ ಒಂದು ಹುದ್ದೆಗಳ ನೇಮಕಾತಿಯ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀವು ಪಡೆದುಕೊಳ್ತೀರಾ ಇವತ್ತು ಕೊಟ್ಟಿರ್ತಕ್ಕಂಥ ಜಾಬ್ ನೋಟಿಫಿಕೇಷನ್ ನಿಮಗೆ ಲೈಕ್ ಆಗಿದ್ದಲ್ಲಿ ಒಂದು ಲೈಕನ್ನು ನಮ್ಮ ವಿಡಿಯೋಗೆ ನೀಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸೇರ್ ಟು ಎವ್ರಿ